जगदीश स्वदेशी जाड़ मंच कर्नाटक तेलंगाणा आंध्र संघटना कार्यदर्शी भारत प्रति वर्ष कोटि 20 लक्ष डिग्री माता उद्योग सृष्टिया 10 लक्ष मात्र अदर 4 लक्ष पर्मनेंट जॉब 6 लक्ष टेंपररी जॉब उड़द उद्योग इडी देश 22 कोटि जन उद्योग बेगते अप्लिकेशन को बैंक एल ई सी सेंट्रल गवर्नमेंट स्टेट गवर्नमेंट उद्योग 7 लक्ष 35 सवि जन ಈಗ ಉದ್ಯೋಗ ಎಲ್ಲಿ ಸೃಷ್ಟಿ ಆಗುತ್ತೆ ನಮ್ಮ ದೇಶದಲ್ಲಿ 50 ಶೇಕಡಾ ಕೃಷಿ 20 ಕೋಟಿಯಲ್ಲಿ ಬರಿ 7 ಲಕ್ಷ ಜನ 22 ಕೋಟಿ ಹಾ 22 ಕೋಟಿಯಲ್ಲಿ ಬರಿ 7 ಲಕ್ಷ ಜನ 37 ಲಕ್ಷ 35000 ಜನ ಅಷ್ಟೇ ಜನರಿಗೆ ನೌಕರಿ ಸಿಗೋ ಸಾಧ್ಯ ಅದು ಈ ಜಾಬ್ಸ್ ಅಂದ್ರೆ ಕಾರ್ಪೊರೇಟ್ ವರ್ಲ್ಡ್ ಮತ್ತು ಸರ್ಕಾರ ನೌಕರರು ಅಷ್ಟೇ ಜನ ಉಳಿದವರೆಲ್ಲ ಉಳಿದವರೆಲ್ಲ ಕೃಷಿ ಏನನ್ನ ಮಾಡ್ತಿದ್ದಾರೆ ವ್ಯಾಪಾರನ ಮಾಡ್ತಿದ್ದಾರೆ ಅವರು ಹಾ ವ್ಯಾಪಾರ ಮಾಡೋರು ಎಷ್ಟು ಜನ ಅದು ಅದು ಆ ಸಂಖ್ಯೆ ಗೊತ್ತಾಗಲ್ಲ ಒಟ್ಟು ಸಂಖ್ಯೆ ಹೇಳ್ತೀನಿ ನಾನು ಈಗ ನಮ್ಮ ದೇಶದಲ್ಲಿ 50 ಶೇಕಡಾ ಕೃಷಿ ಉದ್ಯೋಗ ಸೃಷ್ಟಿಯಲ್ಲಿ ಜನಸಂಖ್ಯೆ ಅಲ್ಲ ಉದ್ಯೋಗ ಸೃಷ್ಟಿಯಲ್ಲಿ 26 ಶೇಕಡಾ ಎಂಎಸ್ಎಂಇ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಅತಿ ಸಣ್ಣ ಸಣ್ಣ ಮಧ್ಯಮ ಕೈಗಾರಿಕೆ 14 ಶೇಕಡಾ ವ್ಯಾಪಾರ ನಮ್ಮದು ಆಮೇಲೆ 6.3 ಶೇಕಡಾ ಕಾರ್ಪೊರೇಟ್ ವರ್ಲ್ಡ್ ಟಾಟಾ ಬಿರ್ಲಾ ಅಂಬಾನಿ ಇನ್ಫೋಸಿಸ್ ಅಂದ್ರೆ ದೊಡ್ಡ ನಮ್ಮ ದೇಶದ ಬೃಹತ್ ಕಂಪನಿಗಳು 6% 6.3% ಸುಮಾರು ಓಕೆ ಸುಮಾರು 3.3% ಜನ ಸರ್ಕಾರ ನೌಕರರು ಇಡೀ ದೇಶದಲ್ಲಿ ಓಕೆ ಇಡೀ ದೇಶದಲ್ಲಿ ಅಂದ್ರೆ ಈ ದೇಶದಲ್ಲಿ ದೊಡ್ಡ ಕಂಪನಿಗಳು ಸರ್ಕಾರ ಕೊಡೋದು 10 ಶೇಕಡಾ ಮಾತ್ರ ಉದ್ಯೋಗ ಸುಮಾರು ಉಳಿದ 90 ಶೇಕಡಾ ಸ್ವಯಂ ಉದ್ಯೋಗ ಭಾರತ ಹೀಗಾಗಿ ನಾವು ನಮ್ಮ ದೇಶದಲ್ಲಿ ಮಾಡಬೇಕಾದ ಉದ್ಯೋಗ ಸೃಷ್ಟಿಯಲ್ಲಿ ಕೃಷಿಗೆ ಮಹತ್ವ ಕೊಡಬೇಕು ನಾವು ಮತ್ತು ಕೃಷಿಯೊಟ್ಟಿಗೆ ಸಾವಯವ ಕೃಷಿ ಬಹುಬೆಳೆ ಪದ್ಧತಿ ಆಯಾ ಪ್ರದೇಶದ ಬೆಳೆ ಕುಟುಂಬ ಸರಿ ಕೃಷಿ ಮಾಡೋದು ಮತ್ತು ಮೌಲ್ಯವರ್ಧನೆ ಕೃಷಿಯಿಂದ ಮತ್ತು ಮಾರುಕಟ್ಟೆ ಈ ಅಂಶ ಕೃಷಿಯಲ್ಲಿ ಮಾಡಬೇಕು ನಾವು ಇನ್ನೊಂದು ಹಳ್ಳಿಗಳ ಗುಡಿ ಕೈಗಾರಿಕೆ ಪ್ರಾರಂಭ ಮಾಡಬೇಕು ನಾವು 6.32 ಕೋಟಿ ಸಣ್ಣ ಕೈಗಾರಿಕೆ ಭಾರತದಲ್ಲಿದೆ ಕೋಟ್ಯಂ ಜನರಿಗೆ ಉದ್ಯೋಗ ಕೊಟ್ಟಿದೆ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಸಣ್ಣ ಗುಡಿಕೆಗೆ ನಿತ್ಯ ಬಳಕೆ ವಸ್ತು ಸಾಬೂನು ತಯಾರು ಮಾಡೋದು ಹಣ್ಣು ಜುಡಿ ತಯಾರು ಮಾಡೋದು ಮಾಡಬೇಕು ನಾವು ಗೋ ಉತ್ಪನ್ನ ತಯಾರು ಮಾಡೋದು ಗೋ ಆಧಾರಿತ ಕೃಷಿಯೊಟ್ಟಿಗೆ ಗೋ ಉತ್ಪನ್ನ ತಯಾರು ಮಾಡಬೇಕು ನಾವು ಸುಮಾರು 148 ಮಾಡ್ಬೋದು ಗೋವಿಂದ ಮಾಡ್ಬೋದು ನಾವು ಒಂದು ಗೋವಿನಿಂದ ಒಂದು ವರ್ಷಕ್ಕೆ 4 ಲಕ್ಷ ಇನ್ಕಮ್ ತರ್ಬೋದು ನಾವು ಕೃಷಿ ಮತ್ತು ಗುಡಿ ಕೈಗಾರಿಕೆ ಮೂಲಕ ಔಷಧಿ ಪರಂಪರೆ ಕಲಿಬೇಕು ಪಂಡಿತ ಪರಂಪರೆ ಹಳ್ಳಿ ಕಲಿತು ಒಂದು ಆರೋಗ್ಯ ಕಾಪಾಡಬೇಕು ಹಾಗೆ ದೊಡ್ಡ ಪ್ರಮಾಣದಲ್ಲಿ ಕಂಪನಿಗಳು ತಯಾರು ಮಾಡ್ಬೋದು ಔಷಧಿ ಕಂಪನಿ ತಯಾರು ಮಾಡ್ಬೋದು ಹಾಗೆ ಮೊಬೈಲ್ ರಿಪೇರಿ ಕಂಪ್ಯೂಟರ್ ರಿಪೇರಿ ಗಾಡಿ ರಿಪೇರಿಗಳು ಅಂದ್ರೆ ತಂತ್ರಜ್ಞಾನ ಕುರಿತಂತ ಕೆಲಸ ಕಲಿಬೇಕು ನಾವು ಹಾಗೆ ಇನ್ನೊಂದು ಯೋಗ ಇದೆ 9000 ಕೋಟಿ ಉದ್ಯಮ ಜಗತ್ತಿನ ಯೋಗ ಇದೆ 9000 ಕೋಟಿ ರೂಪಾಯಿ ಜಗತ್ತಿನ 100 ದೇಶ ಯೋಗ ಆಗ್ತಾ ಇದೆ ಇವತ್ತು ಸೋ ಅದನ್ನ ಕಲಿಬೇಕು ನಾವು ಈ ರೀತಿ ನಮ್ಮ ದೇಶದಲ್ಲಿ ಅನೇಕ ರೀತಿ ಉದ್ಯೋಗ ಅವಕಾಶ ಇದೆ ಇಂಗ್ಲಿಷ್ ಅಲ್ಲಿ ಮಾತಿದೆ ಜಾಬ್ ಇಸ್ ಲಿಮಿಟೆಡ್ ಎಂಪ್ಲಾಯ್ಮೆಂಟ್ ಇಸ್ ಅನ್ಲಿಮಿಟೆಡ್ ಕೊನೆಯದಾಗಿ ನಮ್ಮದು ಉದ್ಯೋಗ ಸೃಷ್ಟಿಯಾದ ಗ್ರಾಮದಲ್ಲಿ ನಗರದಲ್ಲಿ ಬೆಂಗಳೂರು ನಗರ ಜನಸಂಖ್ಯೆ 1.60 ಕೋಟಿ ಇದೆ 90 ಲಕ್ಷ ವಾಹನ ಇದೆ ಪ್ರತಿ ವರ್ಷ 4 ಲಕ್ಷ ಹೊಸ ವಾಹನ ಬರ್ತಾ ಇದೆ 4 ಲಕ್ಷ ಹೊಸ ವಾಹನ ಬರ್ತಾ ಇದೆ ಸೊ ನಗರೀಕರಣ ಅತ್ಯಂತ ಅಪಾಯ ಇದೆ ಒಂದು ಗಂಟೆ ಉಸಿರಾಟ ಮಾಡಿದ ಈಕೊಂಡು 16 ಸಿಗರೇಟ್ 65% ಜನ ಬಾಡಿ ಮನೆಯಲ್ಲಿದ್ದಾರೆ 64% ಸಾಲದಲ್ಲಿದ್ದಾರೆ 40% ಜನ ಅಸ್ತಮ ಆಗಿದೆ 25% ಗರ್ಭಿಣಿ ಮಗು ಗರ್ಭದಲ್ಲಿ ಅಸ್ತಮ ಆಗಿದೆ 2000 ಜನ ಪ್ರತಿ ವರ್ಷ ಆಕ್ಸಿಡೆಂಟ್ ಸಾಯ್ತಾ ಇದ್ದಾರೆ 1000 ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸೊ ಒಬ್ಬ ಮನುಷ್ಯನ 7 ಮರ ಇರಬೇಕು ಬೆಂಗಳೂರಲ್ಲಿ 1.60 ಕೋಟಿಗೆ 1.65 ಕೋಟಿ ಕೇವಲ 14.68 ಲಕ್ಷ ಮರ ಇದೆ 10 ಜನರಿಗೆ ಒಂದು ಮರ ಇದೆ ಮಾನವ ಸಂಬಂಧಗಳಿಲ್ಲ ಸಂಸ್ಕೃತಿ ಇಲ್ಲ ಒತ್ತಡ ಜೀವನ ಈ ದೃಷ್ಟಿಯಿಂದ ನಮ್ಮ ಗ್ರಾಮ ಕೃಷಿ ಗುಡಿ ಕೈಗಾರಿಕೆ ಪ್ರಕೃತಿ ಮತ್ತು ನಮಗೆ ಬೇಕಾಗಿ ದೃಷ್ಟಿಯಿಂದ ಸ್ವಾವಲಂಬಿ ಭಾರತ್ ಅಭಿಯಾನ ಇಡೀ ದೇಶದಲ್ಲಿ ಸ್ವ ಉದ್ಯೋಗ ಸೃಷ್ಟಿ ಮಾಡಬೇಕು ಪ್ರಯತ್ನ ನಡೆದಿದೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಆಂದೋಲನ 3-4 ವರ್ಷ ಆಂದೋಲನ ಆಗುತ್ತಿದೆ ಇದಕ್ಕೆ ದೊಡ್ಡ ಪ್ರಯತ್ನ ನಡೆದಿದೆ ಸ್ವಾವಲಂಬಿ ಭಾರತ ಅಭಿಯಾನ ಯಾವಾಗಿಂದ ಪ್ರಾರಂಭ ಆಯಿತು 1 ವರ್ಷ ಆಯ್ತು ಪ್ರಾರಂಭ ಆಗಿ 1 ವರ್ಷ 1 ವರ್ಷ ಪ್ರಾರಂಭ ಆಗಿದೆ ಒಂದು 3-4 ವರ್ಷ ಯೋಜನೆ ಇದೆ ಆಮೇಲೆ ಅದು ಒಂದು ಜೀವನದ ಭಾಗ ಆಗುತ್ತೆ ಇಷ್ಟರಲ್ಲಿ ಈ ದೇಶದಲ್ಲಿ ಎಷ್ಟು ಜನರನ್ನ ಸ್ವಾವಲಂಬಿ ಮಾಡಬಹುದು ಒಂದೊಂದು ಜಿಲ್ಲೆಯಲ್ಲಿ ಕರೆಕ್ಟ್ ಒಂದು 500 ಜನರಿಗೆ ಪ್ರಯತ್ನ ಮಾಡಬೇಕು ಅಂತಿದೆ 750 ಜಿಲ್ಲೆ ದೇಶದಲ್ಲಿ ಇದೆ ಒಂದು ಜಿಲ್ಲೆ ಕರೆಕ್ಟ್ 500 ಜನರಿಗೆ ಉದ್ಯೋಗ ಕೊಡಬೇಕು ಅದು ಆಮೇಲೆ ಮುಂದುವರಿಯುತ್ತೆ ಅದರ ಮೂಲಕ ಈಗ ನಮ್ಮ ದೇಶದಲ್ಲಿ ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಹೌದು ಬಟ್ ಯಾವತ್ತು 70 ವರ್ಷ ಆದರೂ ಶಿಕ್ಷಣ ಪಠ್ಯಕ್ರಮದಲ್ಲಿ ಬದಲಾವಣೆನೇ ಇಲ್ಲ ಕೃಷಿಯನ್ನೇ ಸೇರಿಸಿಲ್ಲ ಇವು ಡಿಗ್ರಿ ಮುಗಿಯುವವರೆಗೂ ನಮಗೆ ಶಿಕ್ಷಕ ಕೃಷಿ ಓದಲಿಕ್ಕೆ ಗೊತ್ತಿಲ್ಲ ಇದು ಅಂತ ಅವೈಜ್ಞಾನಿಕ ಶಿಕ್ಷಣ ಪದ್ಧತಿ ನಮ್ಮ ದೇಶದಲ್ಲಿ ಜಾರಿಯಲ್ಲಿದೆ ಇದನ್ನು ಬದಲಾವಣೆ ಮಾಡಬೇಕಾದ್ರೆ ಸರ್ಕಾರಕ್ಕೆ ನೀವು ಏನು ಸಲಹೆ ಕೊಡ್ತೀರಿ ಅಲ್ಲ ಸರ್ಕಾರಕ್ಕೆ ಹೇಳಿದ್ರೆ ಯಾವ ದೇಶದಲ್ಲಿ ಯಾವ ಪ್ರಧಾನ ಉದ್ಯೋಗ ಅದನ್ನು ಸೇರಿಸಬೇಕು ಕೃಷಿಯಲ್ಲಿ ಅದು ಜಾತಿ ಅಥವಾ ಪಕ್ಷದ ಪ್ರಶ್ನೆ ಅಲ್ಲ
ಅಲ್ಲ ಈ ದೇಶದ ಮೂಲ ಬೆನ್ನೆಲುಬೆ ಕೃಷಿ ಆಗಿರೋದ್ರಿಂದ ಪ್ರೈಮರಿಯಿಂದ ಹಿಡ್ಕೊಂಡು ಹೈಸ್ಕೂಲ್ ವರೆಗೂ ಒಂದೇ ಒಂದು ಬ್ರ ಅಕ್ಷರ ಕೃಷಿ ಬಗ್ಗೆ ಬಂದಿಲ್ಲ. ಅಲ್ಲ ಒಂದು ಭಾರತೀಯ ಕಿಸಾನ್ ಸಂಘ ನಮ್ಮ ಸಂಘಟನೆ ಪರಿವಾರ ಸಂಘಟನೆ ಸರ್ಕಾರಕ್ಕಿಂತ ಸಲಹೆ ಕೊಟ್ಟಿದ್ರು ಕೃಷಿಯಲ್ಲಿ ಸೇರಿಸಬೇಕು ಅಂತ. ಹೌದು, ನಮ್ಮ ದೇಶದ ಇವತ್ತಿನ ತಜ್ಞರುಗಳೆಲ್ಲ ಬರೀ ತಂತ್ರಜ್ಞಾನ ಕೈಗಾರಿಕೆಗಳಿಗೆ ಹೋಗಿದ್ದಾರೆ. ಕೃಷಿಗೆ ಒತ್ತು ಕೊಡುವಂತ ಕೆಲಸ ಯಾವಾಗ್ಲೂ ಆಗ್ಲಿಲ್ಲ. ಖಂಡಿತ ಇವತ್ತು ಶಿಕ್ಷಣ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಬ್ರಿಟಿಷರ್ ಕಾಲದಲ್ಲಿ ಕ್ಲರ್ಕ್ಗಳು ಬೇಕಾಗಿದ್ರು ಅವ್ರಿಗೆ ಮಾಡಿದ್ರು. ಅವಾಗೆಲ್ಲ 99% ಕೃಷಿ ಆಧಾರಿತವಾಗಿತ್ತು. 84% ಆದ್ರೆ ಇತ್ತು. ಬಟ್ ಇವತ್ತಿಗೂ ಕೂಡ ಯೋಚನೆ ಮಾಡಿಲ್ಲ. ಸಪೋಸ್ ಯೋಚನೆ ಮಾಡಿದ್ರೆ ಅದಕ್ಕೆ ಕೇಸರೀಕರಣ ಅನ್ನೋ ಹೆಸರು ಕೊಡ್ತಾರೆ ಅಂತ ಹೇಳಿ ಆರೋಪ ಇದೆ. ಇದಕ್ಕೆ ಏನು ಹೇಳ್ತೀರಿ? ಇಲ್ಲ, ಇದೊಂದು ದೊಡ್ಡ ತಪ್ಪು ಕಲ್ಪನೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಮನುಷ್ಯನ ಆಹಾರ ಬದುಕಲಿಕ್ಕೆ ಆಗಲ್ಲ. ಇವತ್ತು ಭಾರತ ಇಂಪೋರ್ಟ್ ಮಾಡ್ತಾ ಇದೆ 70,000 ಕೋಟಿ ರೂಪಾಯಿ ಬೇಳೆಕಾಳು ಮತ್ತೆ ಎಡಿಬಲ್ ಆಯಿಲ್ ಅಂದ್ರೆ ಅಡುಗೆ ಎಣ್ಣೆಗಳು ನಿಲ್ಸ್ಬೇಕು. ಅದನ್ನ ನಾವು ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ಬೇಕು. ನಾವು ಒಂದು ಅಂದಾಜ್ ಪ್ರಕಾರ ಭಾರತದಲ್ಲಿ ಏನು ಸಾವಯವ ಕೃಷಿ ನಾವು ಮಾಡಿದ್ರೆ, ಶುದ್ಧ ಸಾವಯವ ಕೃಷಿ, 300 ಕೋಟಿ ಜನ ಆಹಾರ ಕೊಡ್ಬೋದು. 300 ಕೋಟಿ ಜನ ಅಷ್ಟು ಸಾಮರ್ಥ್ಯ ನಮಗಿದೆ. ನೋಡಿ, ನಮಗಿಂತ 3 ಪಟ್ಟು ವಿಸ್ತಾರ ಅಮೆರಿಕ ಇದೆ, ನಮಗಿಂತ 2.75 ಚೈನಾ ಇದೆ, 2.75 ಚೈನಾ ವಿಸ್ತಾರ ಇದೆ. ಆ ಎಲ್ಲ ದೇಶಗಳ ಜಾಸ್ತಿ ಕೃಷಿಯು ಭಾರತದಲ್ಲಿದೆ. 19 ಮಿಲಿಯನ್ ಹೆಕ್ಟೇರ್ ಭೂಮಿ ಭಾರತದಲ್ಲಿ ಕೃಷಿ ಭೂಮಿ. ಸೊ ನಮ್ಮ ತಾಕತ್ತು ಕೃಷಿಯಲ್ಲಿದೆ. ಕೃಷಿ ಒಟ್ಟಿಗೆ ಗುಡಿ ಕೈಗಾರಿಕೆ, ಕೃಷಿ ಆಧಾರ, ಕೃಷಿಗೆ ಪೂರಕವಾಗಿ ಗುಡಿ ಕೈಗಾರಿಕೆ, ತಂತ್ರಜ್ಞಾನಗಳು, ಕೃಷಿ ಬಿಟ್ಟು ಅಲ್ಲ. ಅದಾಗಬೇಕು. ಈ ನೀವೇನೋ ಪ್ರಶ್ನೆ ಮಾಡಿದ್ರಿ ಸರ್ಕಾರಕ್ಕೆ, ಎಲ್ಲರೂ ಒತ್ತಾಯ ಮಾಡಬೇಕು. ಖಂಡಿತ ಒತ್ತಾಯ ಮಾಡಬೇಕು. ಖಂಡಿತ ಅವಶ್ಯಕತೆ. ಥ್ಯಾಂಕ್ ಯು. ನಮಸ್ಕಾರ.